ನಮಸ್ಕಾರ ವಾಯ್ ಹಳ್ಳಿ ಕಿಚನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತು ಮಸಾಲೆ ದೋಸೆ ಮಾಡಿ ತೋರಿಸ್ತಾ ಇದ್ದೆ ಕೆಂಪು ಚಟ್ನಿ ಪಲ್ಯ ಹಸಿರು ಚಟ್ನಿ ಎಲ್ಲದನ್ನು ಮಾಡಿ ಮಸಾಲೆ ದೋಸೆ ಮಾಡೋದನ್ನು ತೋರಿಸ್ತಾ ಇದ್ದೆ ಫಸ್ಟಿಗೆ ಹಿಂದಿನ ದಿವಸನೇ ಅಕ್ಕಿ ನೆನೆಸಿ ಇಟ್ಕೊಂಡ್ಕು ನಾನು ನಾಲ್ಕು ಲೋಟ ಅಕ್ಕಿ ತಗೊಂಡಿದ್ದೆ ಒಂದು ನಾಲ್ಕು ಚಮಚ ಆಪಷ್ಟು ಸೋನ ಮಸೂರಿ ಅಕ್ಕಿ ಹಾಕೊತ ಇದ್ದೆ ಹಾಗೆ ಒಂದು ಅರ್ಧ ಲೋಟ ಅವಲಕ್ಕಿ ಹಾಕೊಳ್ತಾ ಇದ್ದೆ ನಾಲ್ಕು ಲೋಟ ದೋಸೆ ಅಕ್ಕಿ ತಗೊಂಡಿದ್ದು ನಾನು ಇದನ್ನು ಸಪ್ರೇಟಾಗಿ ನೆನ್ಸ್ಕಂತೆ ಹಾಗೆ ಇದಕ್ಕೆ ನಾಲ್ಕು ಲೋಟ ಅಕ್ಕಿಗೆ ನಮ್ಮ ಮನೇಲಿ ನಾನು ಹಾಕೋದು ಅರ್ಧ ಲೋಟ ಉದ್ದಿನಬೇಳೆ ನಾನು ಗ್ರೈಂಡ್ರಲ್ಲಿ ಅರಿತೆ ಹಾಗಾಗಿ ಒದಗಿ ಬತ್ತು ಅರ್ಧ ಲೋಟ ಹಾಕಿರ್ ಸಾಕತ್ತು ಒಂದು ದೊಡ್ಡ ಚಮಚ ಕಡಲೆಬೇಳೆ ಒಂದು ದೊಡ್ಡ ಚಮಚ ಮೆಂತೆ ಇದನ್ನು ಸಪ್ರೇಟಾಗಿ ನೆನೆಸ್ಕಂತೆ ಎಲ್ಲ ಚೆಂದ ಮಾಡಿ ಮೂರು ಸಲ ತೊಳೆದು ನೆನೆಸಿ ಇಟ್ಕಂತೆ ಒಂದು ಮೂರ್ನಾಲ್ಕು ಗಂಟೆ ಹೊತ್ತು ಅಕ್ಕಿ ನೆನ್ಸ್ಕೊಂಡ್ಕು ಉದ್ದು ಒಂದರೆ ಎರಡು ಗಂಟೆ ಅಂದರೂ ಸಾಕು ಅದನ್ನು ನಾನು ಗ್ರೈಂಡ್ರಲ್ಲಿ ಅರ್ಕಂತೆ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸಿ ಅರ್ಕಂತೆ ಮಧ್ಯ ಮಧ್ಯ ನೀರು ಸೇರಿಸಿದೆ ಒಂದೇ ಸಲ ಅಷ್ಟು ನೀರನ್ನು ಸೇರಿಸ್ಕಂತಿಲ್ಲ ನುಣ್ಣಗಾಪ್ರೋರೆಗೆ ಅರ್ಕಂತೆ ನಿಮ್ಮನೇಲಿ ನೀವು ಎಷ್ಟು ಅಕ್ಕಿಗೆ ಎಷ್ಟು ಉದ್ದು ಹಾಕಿ ನೆನೆಸ್ತೀರಿ ಅಂದ್ಕೊಂಡು ನಂಗೆ ಒಂಚೂರು ಕಮೆಂಟಲ್ಲಿ ತಿಳಿಸಿ ಅರ್ಧ ರೆಡಿ ಆಯ್ತಿದೀಗ ಇದನ್ನು ಸಪ್ರೇಟ್ ತೆಗೆದಿಟ್ಕೊಂಡಿದ್ದೆ ಈಗ ಅದೇ ಗ್ರೈಂಡ್ರಲ್ಲಿ ಅಕ್ಕಿನ ಅರಿಕೆ ಹಾಕ್ತಾ ಇದ್ದೆ ಅಕ್ಕಿ ಸ್ವಲ್ಪ ಜಾಸ್ತಿ ಹೊತ್ತನೆಂದರೆ ತೊಂದರೆ ಇಲ್ಲ ಲಾಯ್ಕತ್ತು ಬೇಗ ಅರಿವುಕತ್ತು ಉದ್ದನ್ನು ಜಾಸ್ತಿ ಹೊತ್ತು ನೆನ್ಸೋಕ್ಕಾಗ ಜಾಸ್ತಿ ಹೊತ್ತು ನೆಂದರೆ ಉದ್ದು ಒಂಥರ ನೀರು ಹತ್ತು ಅದು ಹಿಟ್ಟು ಲಾಯ್ಕತ್ತಿಲ್ಲ ಒಂದೊಂದೂವರೆ ಗಂಟೆ ಹೊತ್ತನೆಂದರೂ ಸಾಕತ್ತು ಉದ್ದು ಎಲ್ಲ ಹಿಟ್ಟನ್ನು ಅರ್ಧ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅರ್ಧ ಹಿಟ್ಟನ್ನು ಸಪ್ರೇಟ್ ತೆಗೆದಿಟ್ಟಿದ್ದೆ ಹಾಗೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಇನ್ನು ಅರ್ಧ ಹಿಟ್ಟಿಗೆ ಉಪ್ಪನ್ನು ಹಾಕಂತ ಇದ್ದೆ ಹೀಗೆ ಸುಮಾರಿಗೆ ಒಂದು ದೊಡ್ಡ ಚಮಚ ಒಂದು ಚಮಚ ಅಪ್ಪಷ್ಟು ಉಪ್ಪನ್ನು ಹಾಕಂಬು ಒಂದು ಸಿದ್ದ ಹಿಟ್ಟಿಗೆ ಲೆಕ್ಕದಲ್ಲಿ ಅಂದಾಜು ಮಾಡಿ ಹಾಕಿಟ್ಕೊಂಡು ಉಪ್ಪು ಹಾಕಿದ್ದನ್ನು ಕರಡಿ ಇಟ್ಕಂತೆ ಚಳಿಗಾಲದಲ್ಲಿ ಉಪ್ಪು ಹಾಕಿ ಇಟ್ಟರೆ ಬೇಗ ಹುಳಿ ಬತ್ತು ಬೇಸಿಗೆಲಾದರೂ ಉಪ್ಪು ಇಡೋದು ಬೇಡ ಬೆಳಿಗ್ಗೆ ಆದ್ರ ಮೇಲೆ ಹಿಟ್ಟೆಲ್ಲ ಹುಳಿ ಬಂದಿರುತ್ತೆ ಚಳಿಗಾಲದಲ್ಲಾದ್ರೆ ಸ್ವಲ್ಪ ಜಾಸ್ತಿ ಹೊತ್ತಬೇಕು ಹುಳಿ ಪಪ್ಪಕ್ಕೆ ಬೇಸಿಗೆಲಾದರೂ ಒಂದು ಎಂಟು ಹತ್ತು ಗಂಟೆ ಒಳಗೆ ಹುಳಿ ಬತ್ತು ಚಳಿಗಾಲದಲ್ಲಿ ಒಂದು ಹದಿನಾಲ್ಕು ಹದಿನೈದು ಗಂಟೆ ಹೊತ್ತು ಹುಳಿ ಬಂದರೆ ಲೈಕ್ ಹತ್ತು ಇಲ್ಲಾಂದರೆ ಹುಳಿ ಬಂದಿರ್ತಿಲ್ಲ ಕೆಲವು ಸಲ ಸರಿ ಹುಳಿ ಬಂದು ಹಿಟ್ಟಿಗೆ ನಾಲ್ಕು ದೊಡ್ಡ ಚಮಚ ಕಡಲೆ ಹಿಟ್ಟನ್ನು ಹಾಕೊತ ಇದ್ದೆ ಒಂದು ಬೌಲಲ್ಲಿ ಹಾಗೆ ನಾಲ್ಕು ದೊಡ್ಡ ಚಮಚ ಅಕ್ಕಿ ಹಿಟ್ಟನ್ನು ಹಾಕೊತ ಇದ್ದೆ ಇದಕ್ಕೋಸ್ಕರನೇ ನಾನು ಉಪ್ಪನ್ನು ರಾತ್ರಿನೇ ಜಾಸ್ತಿ ಹಾಕಿ ಇಟ್ಟಿದ್ದಿದೆ ಈಗ ಮತ್ತು ಉಪ್ಪನ್ನು ಹಾಕೋದಿಲ್ಲ ಇದಕ್ಕೆ ಇದಕ್ಕೆ ಬೇಕಾಫಸ್ಟ್ ನೀರನ್ನು ಸೇರಿಸಿ ನೀರಾಗಿ ಕರ್ಡ್ಕಂತೆ ಗಂಟು ಅಂತ ಉಳಿಯೋಕ್ಕಾಗ ನೀರಾಯಿ ಕರ್ಡಿದ್ದನ್ನು ದೋಸೆ ಹಿಟ್ಟಿಗೆ ಸೇರಿಸಿ ಮಿಕ್ಸ್ ಮಾಡಿ ಬದಿಗೆ ದೋಸೆ ಹಿಟ್ಟು ರೆಡಿ ಆಯಿತು ಮಸಾಲೆ ದೋಸೆ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟೆಲ್ಲ ಹಾಕಿ ಮಾಡಿರೋ ಗರ್ಗರಿ ಸ್ವಲ್ಪ ಹೊತ್ತು ಗರಿ ನಿಲ್ಲತ್ತು ಮತ್ತು ಕಲ್ಲರು ಚೆಂದ ಇವತ್ತು ಕಡಲೆ ಹಿಟ್ಟು ಸೇರಿಸಿದ ಹಿಟ್ಟು ಈಗ ಅದಕ್ಕೆ ಬೇಕಪ್ಪ ಚಟ್ನಿ ಮಾಡ್ಕೊಂಬ ಒಂದು ಲೋಟ ಕಾಯಿ ತುರಿ ಹಾಕೊತ ಇದ್ದೆ ಹಸಿ ಕಾಯಿ ತುರಿ ಇದ್ದಷ್ಟು ಚಟ್ನಿ ಲಾಯ್ಕತ್ತು ಇದಕ್ಕೆ ಖಾರಕ್ಕೆ ನಾಲ್ಕು ಹಸಿಮೆಣಸು ಒಂಚೂರು ಇಂಗು ಸ್ವಲ್ಪ ಪುಟಾಣಿ ಒಂದು ದೊಡ್ಡ ಚಮಚು ಪುಟಾಣಿ ಹಾಕಿದ್ದೆ ಹುಡಿ ಹುಳಿ ಹಾಕ್ತಾಯಿದ್ದೆ ನಾನು ಹುಳಿಗೆ ಇಲ್ದಿದ್ರೆ ಹುಣಸೆ ಆದರೂ ಹಾಕಿಕೊಂಡ್ಲಕ್ಕ ನಿಮ್ಗೆ ಇಷ್ಟವೋ ಅದು ಹಾಕೊಳ್ಳಿ ಉಪ್ಪು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನೀರನ್ನು ಸೇರಿಸಿ ನುಣ್ಣಗೆ ಹರ್ಕಂಡ್ರೆ ಚಟ್ನಿ ರೆಡಿ ಆಯ್ತು ಮಸಾಲೆ ದೋಸೆ ಒಟ್ಟಿಗೆ ಹಚ್ಕೊಂಡು ತಿಂಬಕ್ಕೆ ಚಟ್ನಿ ರೆಡಿ ಆಯ್ತು ಒಂದು ಬೌಲಿಗೆ ಹಾಕಿ ತೆಗೆದಿಡ್ತಾಯಿದ್ದೆ ಬೇಕಾದರೆ ನೀವು ಒಂದು ಸಾಸಿವೆ ಉದ್ದಿನಬೇಳೆ ಒಣ ಮೆಣಸು ಕರ್ಬೇವು ಹಾಕಿ ಒಂದು ಒಗ್ಗರಣೆ ಕೊಡ್ಲಿಕ್ಕೆ ನಾನು ಹಾಕಲಿಲ್ಲ ಈಗ ಕೆಂಪು ಚಟ್ನಿ ಮಾಡೋಕ್ಕೆ ಒಂದು ಇಪ್ಪತ್ತು ಇಪ್ಪತ್ತೈದು ಮೆಣಸನ್ನು ನೆನೆಸಿ ಇಟ್ಕೊಂಡಿದ್ದೆ ಹಾಗೆ ಒಂದು ಸ್ವಲ್ಪ ಚೂರು ಮೆಣಸು ಹಾಕೊಂಡಿದ್ದೆ ಖಾರಕ್ಕೆ ಒಣ ಮೆಣಸು ಹೆಚ್ಚು ಖಾರ ಇಲ್ಲ ಹಾಗಾಗಿ ಸ್ವಲ್ಪ ಚೂರು ಮೆಣಸು ಒಂದು ಹತ್ತು ಹಾಕಿ ಇಟ್ಕೊಂಡಿದ್ದೆ ಹಿಂದಿನ ದಿವಸ ರಾತ್ರಿಯೇ ನೆನೆಸಿ ಇಟ್ಟಿದ್ದೆ ಇದನ್ನು ಬೆಳಿಗ್ಗೆದ್ದು ಎದ್ದು ಬಿಸಿ ನೀರಲ್ಲಿ ನೆನೆಸ್ಕೊಂಡ್ರೆ ಬೇಗ ನೆನತ್ತು ನಾನು ರಾತ್ರಿ ನೆನೆಸಿ ತಣ್ಣೀರಲ್ಲೇ ನೆನೆಸಿದ್ದೆ ಹುಳಿಗೆ ಸ್ವಲ್ಪ ಹುಣಸೆಹಣ್ಣು ಒಂದೆರಡು ಚಮಚ ಪುಟಾಣಿ ಬೆಳ್ಳುಳ್ಳಿ ಒಂದು ಐದಾರು ಹಾಗೆ ಒಂದು ಚಮಚ ಜೀರಿಗೆನ ಹುರಿದಿಟ್ಟಿದ್ದೆ ಅದನ್ನು ಇದ್ದೆ ಒಳ್ಳೆ ಪರಿಮಳ ಕೊಡುತ್ತೆ ಜೀರಿಗೆ ಹಾಕಿದರೆ ಈ ಚಟ್ನಿಗೆ ರುಚಿಗೆ ಉಪ್ಪನ್ನು ಸೇರಿಸಿ ನೀರನ್ನು ನೆನೆಸಿಟ್ಟು ನೀರಿರುತ್ತಲ್ಲ ಅದನ್ನೇ ಮತ್ತೆ ಮತ್ತೆ ಹಾಕಿ ಹರ್ಕೊಂಡ್ಕೋ ಒಂದೇ ಸಲ ನೀರು ಹಾಕೋದು ಬೇಡ ಕಂಡು ಕಂಡು ಹರ್ಕೊಂಡ್ಕು ನೀರಾಯಿ ಮಾಡೋಕ್ಕಾಗ ಸ್ವಲ್ಪ ಗಟ್ಟಿಯೇ ಇರ್ಕು ಅದಕ್ಕೆ ಕಂಡು ಕಂಡು ಹಾಕಿ ಹರ್ಕಂಡ್ರೆ ಕೆಂಪು ಚಟ್ನಿ ರೆಡಿ ಆಯ್ತು ಸ್ವಲ್ಪ ಸ್ಪ್ರೆಡ್ ಮಾಡೋಕೆ ಸುಲಭ ಹಾಕಂಗೆ ಸ್ವಲ್ಪ ನೀರಿದ್ದರೆ ಸಾಕು ತುಂಬ ನೀರಾದರೆ ದೋಸೆ ಮೆತ್ತಗಾಯಿ ಹೊತ್ತು ನೀರು ಹಾಕಿ ಚಟ್ನಿ ಹಾಕಿದರೆ ಸ್ವಲ್ಪ ಗಟ್ಟಿಯೇ ಹರ್ಕಂಡ್ರೆ ಲೈಕ್ ಆಯ್ತು ಕಲ್ಲಲ್ಲಾರದ್ರೆ ಇನ್ನೂ ಲೈಕ್ ಆ ನಾನು ಮಿಕ್ಸಿಲಿ ಹಾಕಿ ಅರ್ದಿದ್ದೆ ಕೆಂಪು ಚಟ್ನಿ ರೆಡಿ ಆಯಿತು ಈಗ ಪಲ್ಯನ ರೆಡಿ ಮಾಡುವ ಒಂದು ಎರಡು ದೊಡ್ಡ ಚಮಚ ಎಣ್ಣೆ ಹಾಕ್ಕೊಂಡಿದ್ದೆ ಎಣ್ಣೆ ಬಿಸಿ ಆದಮೇಲೆ ಒಂದು ಚಮಚ ಕಡಲೆಬೇಳೆ ಒಂದು ಚಮಚ ಉದ್ದಿನಬೇಳೆ ಒಂದು ಚಮಚ ಸಾಸಿವೆ ಒಂದು ಒಣ ಮೆಣಸನ್ನು ಕೈಯಲ್ಲೇ ಪೀಸ್ ಮಾಡಿ ಹಾಕ್ತಾಯಿದ್ದೆ ಕಾಳು ಸ್ವಲ್ಪ ಚಟಪಟ್ಟ ಸಿಡಿಲಿ ಸಿಡಿದ ಆದ್ರ ಮೇಲೆ ಅದಕ್ಕೆ ಕರ್ಬೇವಿನ ಸೊಪ್ಪನ್ನು ಸೇಸುವ ಒಗ್ಗರಣೆಕಾಳೆಲ್ಲ ಸಿಡ್ದಿತ್ತು ಇದಕ್ಕೆ ಈಗ ಕೈಲೇ ಚೂರು ಮಾಡಿ ಕರ್ಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೆ ಇದಕ್ಕೀಗ ಒಂದು ಆರು ಹಸಿಮೆಣ್ಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ಖಾರಕ್ಕೆ ಎಷ್ಟು ಬೇಕು ಅನ್ಕೊಂಡ್ಕೊಂಡು ನೀವು ಹೆಚ್ಚು ಕಡಿಮೆ ಮಾಡ್ಕೊಂಡ್ಲಕ್ಕ ಆಲೂಗಡ್ಡೆ ಸ್ವಲ್ಪ ಬೊಡ್ಡು ಅಂತರಲ್ಲ ಸ್ವಲ್ಪ ಖಾರ ಎಲ್ಲ ಜಾಸ್ತಿ ಬಿದ್ದರೆ ರುಚಿ ಆಯ್ತು ಅದಕ್ಕೆ ಸ್ವಲ್ಪ ಜಾಸ್ತಿ ಹಸಿಮೆಣ್ಸು ಹಾಕಿದ್ದೆ ಒಂಚೂರು ಅರ್ಶಿಣ ಹಾಕಿದ್ದೆ ಒಂಚೂರು ಬಾಡಿಸಿ ಮೇಲೆ ಈರುಳ್ಳಿ ಒಂದು ಮೂರು ಈರುಳ್ಳಿನ ಉದ್ದುದ್ದಾಗ ಕಟ್ ಮಾಡಿ ಇಟ್ಕೊಂಡಿದ್ದೆ ಸಣ್ಣದು ಈರುಳ್ಳಿ ಇದು ದೊಡ್ಡ ದೊಡ್ಡ ಈರುಳ್ಳಿ ಸಣ್ಣ ಗಾತ್ರದ ಈರುಳ್ಳಿ ಮೂರೇನೋ ಕಟ್ ಮಾಡಿ ಇಟ್ಕೊಂಡಿದ್ದೆ ಸಲ ಎಣ್ಣೆ ಒಳಗೆ ಬಾಡ್ಸ್ಕೊಂತ ಸ್ವಲ್ಪ ಮೆತ್ತಗಾದ್ರೆ ಸಾಕು ಪೂರ ಮೆತ್ತಗಾಪೋದು ಬೇಡ ಸ್ವಲ್ಪ ಮೆತ್ತಗಾತ ಇದ್ದಂಗೆ ಅದಕ್ಕೆ ಒಂದು ಸ್ವಲ್ಪ ಶುಂಠಿ ತುರಿದು ಇಟ್ಕೊಂಡಿದ್ದೆ ಒಂದು ಚಮಚ ಆಪಷ್ಟು ಇತ್ತು ಅದನ್ನು ಹಾಕಿದ್ದೆ ಮತ್ತೊಂದು ನಿಮಿಷ ಇದನ್ನು ಹೀಗೆ ಹುರ್ಕಂತೆ ಈರುಳ್ಳಿ ಪೂರ ಮೆತ್ತಗಾಯಿ ಹೋದರೂ ಲೈಕ್ ಆತಿಲ್ಲ ಬೇಗ ನಾನು ನಾನಿಲ್ಲಿ ಸ್ವಲ್ಪ ಉಪ್ಪು ಹಾಕಿದ್ದೆ ಆಲೂಗಡ್ಡೆಗೆ ಉಪ್ಪು ಹಾಕಿ ಬೇಯಿಸಿ ಇಟ್ಟಿದ್ದೆ ಹಾಗಾಗಿ ಇದಕ್ಕೆ ಸ್ವಲ್ಪನೇ ಉಪ್ಪು ಹಾಕಿದ್ದೆ ಇದಕ್ಕೆ ಬೇಕಾಪಷ್ಟು ಹಾಗೆ ಹಿಂಗಿನ ಹುಡಿ ಹಾಕಿದ್ದೆ ಇದನ್ನು ಮತ್ತೊಂದು ಸಲ ಹಿಂಗೆ ಕೈ ಆಡ್ಕಂತೆ ಬಾಡಿ ಆದ್ರ ಮೇಲೆ ಅದಕ್ಕೀಗ ಒಂದು ಆರು ಆಲೂಗಡ್ಡೆನ ಬೇಯಿಸಿ ಇಟ್ಟಿದ್ದೆ ಉಪ್ಪು ಹಾಕಿ ಬೇಯಿಸಿ ಇಟ್ಟಿದ್ದೆ ಸಿಪ್ಪೆ ತೆಗೆದು ಅದನ್ನು ಹಾಗೆ ಉಪ್ಪಿ ಹುಡಿ ಮಾಡಿದ್ದೆ ಕಟ್ ಮಾಡಿದ್ದಲ್ಲ ಕಟ್ ಮಾಡಿರಷ್ಟು ಲೈಕ್ ಆಲಿಲ್ಲ ಉಪ್ಪಿ ಹುಡಿ ಮಾಡಿ ಲೈಕ್ ಹತ್ತು ನಿಮಗೆ ಟೊಮೆಟೊ ಬೇಕಂದರೆ ಫಸ್ಟಿಗೆ ಹಾಕ್ಕೊಂಡು ಬಾಡಿಸ್ಕೊಂಡು ನನಗೆ ಟೊಮೆಟೊ ಹಾಕೋದು ಖುಷಿ ಇಲ್ಲ ಹಾಗಾಗಿ ಟೊಮೆಟೊನ ಹಾಕಲಿಲ್ಲ ಎಲ್ಲ ಲೈಕ್ ಮಾಡಿ ಮಿಕ್ಸ್ ಮಾಡಿ ಕಡೇಲಿ ಒಲೆ ಬೆಂಕಿ ಆಫ್ ಮಾಡಿ ಆದ್ರ ಮೇಲೆ ಲಿಂಬೆಹಣ್ಣಿನ ರಸನ ಹಾಕ್ತಾಯಿದ್ದೆ ಹುಳಿಗೋಸ್ಕರ ಲಿಂಬೆಹಣ್ಣಿನ ರಸನ ಹಾಕಿದ್ದೆ ಮತ್ತೊಂದು ಸಲ ಮಿಕ್ಸ್ ಮಾಡಿ ಮೇಲಿಂದ ಕೊತ್ತಂಬರಿ ಸೊಪ್ಪು ಹಾಕಿದರೆ ಆಲೂಗಡ್ಡೆ ಪಲ್ಯನೂ ರೆಡಿ ಆಯ್ತು ಚಟ್ನಿ ಕೆಂಪು ಚಟ್ನಿ ಹಸಿರು ಚಟ್ನಿ ಪಲ್ಯ ಎಲ್ಲದೂ ರೆಡಿ ಆಯ್ತು ಈಗ ಈಗ ದೋಸೆ ಹಾಕುವ ನಾನಿಲ್ಲಿ ಹೋಳಿಗೆ ಹಂಚನ ಇಟ್ಕೊಂಡಿದ್ದೆ ಅದಕ್ಕೆ ಮೇಲಿಂದ ಫಸ್ಟ್ ದೋಸೆ ಮಾಡೋಕ್ಕೆ ಹಿಂಗೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಚ್ಕೊಂಡ್ರೆ ಸೀದಾ ಏಳ್ಸಕತ್ತು ಅದ್ರ ಮೇಲೆ ಹಚ್ಚಿ ಆದ್ರ ಮೇಲೆ ಸ್ವಲ್ಪ ಉಪ್ಪು ನೀರನ್ನು ಹಾಕ್ತಾಯಿದ್ದೆ ಒಂದು ಸ್ವಲ್ಪ ಉಪ್ಪು ನೀರನ್ನು ಮಿಕ್ಸ್ ಮಾಡಿ ಹಂಚ ಮೇಲೆ ಹೀಗೆ ಚಿಮ್ಸಿ ಕಡೆಗೊಂದು ಬಟ್ಟೆಯಲ್ಲೂ ಒರೆಸ್ಕೊಂಡು ಮತ್ತೊಂದು ಚೂರು ಬೇಕಾದರೆ ನೀರನ್ನು ಹಾಕ್ಲಿಕ್ಕು ಆವಾಗ ದೋಸೆ ಹುಯ್ಯುವಷ್ಟೊತ್ತಿಗೆ ಹರಿದು ಹೋತಿಲ್ಲ ಇಲ್ಲಾಂದರೆ ಎಣ್ಣೆ ತುಪ್ಪ ಹಚ್ಚಿದ ಹಾಗೆ ಪಸೆ ಇದ್ದರೆ ದೋಸೆ ಹುಯ್ಯುವಷ್ಟೊತ್ತಿಗೆ ಮಧ್ಯ ಬಿಟ್ಟು ಹೊತ್ತು ಹರಿದು ಹೊತ್ತು ಈ ರೀತಿ ಉಪ್ಪು ನೀರು ಹಾಕ್ಕೊಂಡು ಒರೆಸಿ ತೆಕ್ಕಂಡ್ರೆ ದೋಸೆನೂ ಎದ್ದು ಬತ್ತು ಮಧ್ಯೆಯಲ್ಲಿ ಎಲ್ಲಿ ಹರಿದು ಇಲ್ಲ ಮೇಲಿಂದ ಮುಚ್ಚಳ ಮುಚ್ಚಿ ಬೇಯಿಸ್ಕು ನನ್ನ ಹತ್ರ ಅದಕ್ಕೆ ಹಾಪಂಗೆ ಇದು ಬಾವುಡಿ ಇರಲಿಲ್ಲ ಅದಕ್ಕೆ ಒಂದು ಪ್ಲೇಟನ್ನು ಮುಚ್ಚಿದ್ದೆ ಒಂದು ನಿಮಿಷ ಬಿಟ್ಟು ಅದನ್ನು ಓಪನ್ ಮಾಡಿ ಅದಕ್ಕೀಗ ಕೆಂಪು ಚಟ್ನಿನ ಹಚ್ಕು ಒಂದು ಚಮಚ ಕೆಂಪು ಚಟ್ನಿ ಹಾಕ್ತಾಯಿದ್ದೆ ನಾನಿಲ್ಲಿ ಎಲ್ಲ ಬದಿಗೂ ಸರಿ ತಾಗುವಂಗೆ ಹೀಗೆ ಸವರ್ಕದ್ರ ಮೇಲೆ ಕೆಂಪು ಚಟ್ನಿ ಒಳ್ಳೆ ಪರಿಮಳ ಕೊಡುತ್ತೆ ಮಸಾಲೆ ದೋಸೆಗೆ ಕೆಲವರಿಗೆ ಕೆಂಪು ಚಟ್ನಿ ಹಚ್ಚೋದು ಇಷ್ಟೇ ಇರ್ತಿಲ್ಲ ಅವ್ರು ಹಾಗೆ ಬರೀ ತುಪ್ಪ ಹಾಕಿ ಪಲ್ಯ ಹಾಕಿ ಚಟ್ನಿ ಒಟ್ಟಿಗೆ ಕೊಡ್ಲಿಕ್ಕೆ ಕೆಲವರಿಗೆ ಈ ರೀತಿ ಕೆಂಪು ಚಟ್ನಿ ಹಚ್ಚಿದ ಮಸಾಲೆ ದೋಸೆನೇ ಇಷ್ಟ ನಿಮ್ಗೆ ಯಾವ ರೀತಿ ಮಸಾಲೆ ದೋಸೆ ಇಷ್ಟ ಅಂದ್ಕೊಂಡು ಕಮೆಂಟಲ್ಲಿ ತಿಳಿಸಿ ನಾನು ಎಲ್ಲ ಬದಿಗೂ ಕೆಂಪು ಚಟ್ನಿ ಸೌರಿ ಆಯಿತು ಮೇಲ್ಗಡೆಯಿಂದ ಒಂದು ಚಮಚ ತುಪ್ಪ ಹಾಕ್ತೆ ನಾನು ನೀವು ಎಣ್ಣೆ ಬೇಕಾದರೆ ಎಣ್ಣೆ ಹಾಕ್ಕೊಂಡ್ಲಕ್ಕ ಅಥವಾ ಎಣ್ಣೆ ತುಪ್ಪ ಎರಡು ಮಿಕ್ಸ್ ಮಾಡಿ ಬೇಕಾದರೂ ಹಾಕಲಕ್ಕ ಎಲ್ಲ ಬದಿಗೆ ಹಾಕಿ ಒಂದು ನಿಮಿಷ ಬಿಟ್ಟು ಅದ್ರ ಮೇಲೆ ಪಲ್ಯ ಹಾಕಿದರೆ ಸೈ ಒಂದು ದೊಡ್ಡ ಚಮಚದಲ್ಲಿ ಒಂದು ಚಮಚ ಪಲ್ಯ ಹಾಕಿ ಮಸಾಲೆ ದೋಸೆ ರೆಡಿ ಆಗ್ತಾಯಿತ್ತು ಸ್ವಲ್ಪ ಕೆಂಪಾದರೆ ಸೈ ಅಷ್ಟೊತ್ತಿಗೆ ತೆಗೆದ್ರೆ ಸೈ ಕಾವಲಿ ಸರಿ ಕಾದಿದ್ರೆ ಬೇಗ ಬೇಗ ಮಾಡ್ಕೊತು ಸಣ್ಣ ಊರಿಲ್ಲೇ ಇಟ್ಕೊಂಡದಿದ್ದರೆ ಎಲ್ಲ ಬದಿಗೂ ಕೆಂಪಾದ್ರ ಮೇಲೆ ನಿಧಾನ ಕೆಪ್ಸಿದ್ರೆ ಆಯಿತು ಎಷ್ಟು ಸುಲಭ ಆಗಿ ಬರ್ತಾಯಿತ್ತು ಕಣಿ ಕಲರು ಅಷ್ಟೇ ಲೈಕ್ ಆಗಿ ಬಂದಿತ್ತು ಇವತ್ತಿನ ಈ ಮಸಾಲೆ ದೋಸೆ ವೀಡಿಯೋ ನಿಮಗೆ ಖುಷಿಯಾದಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹಲವಾರು ಹೊಸ ಹೊಸ ರೆಸಿಪಿಗಳು ನಿಮಗೋಸ್ಕರ ಬಂತು ಇದೇ ರೀತಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಬತ್ತೆ ಮುಂದಿನ ವೀಡಿಯೋದಲ್ಲಿ ಸಿಕ್ಕುವ ಅಲ್ಲಿವರೆಗೂ ನಮಸ್ಕಾರ